ಒಂದು ಕಡೆ ಯಡಿಯೂರಪ್ಪನವರು ಸಂಧಾನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಚಿವರು ಹ್ಯಾಂಡ್ ಶೇಕ್ ಮಾಡ್ತಿದ್ದಾರೆ, ಅಂದ್ರೆ ಕೈ ಕೊಡ್ತಿದ್ದಾರೆ ಅಂತ. ಇದು ಹಸ್ತಲಾಘವ ಅಲ್ಲ, ಕೈ ಕೊಡೋದು ಅಂತ. ಕೈ ಕೊಟ್ಟು ಕೈ ಹಿಡಿಯೋದು ಬಹಳ ಚೆನ್ನಾಗಿದೆ. ಇದು ಯಾರದು? ಇಬ್ರು. ಯಾಕೆ ಬಿಜೆಪಿಯಿಂದ ಕಾಲು, ಎರಡೂ ಕಾಲು ಹೊರಗಿಟ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಕೇಸರಿ ಕಲಿ ಸಹಕಾರ ಕೊಟ್ರ? ಹೌದೇನ್ರಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ಬಿಜೆಪಿ ತೊರಿತಾರ ನಗರಾಭಿವೃದ್ಧಿ ಸಚಿವರು? ಹೀಗೊಂದು ಪ್ರಶ್ನೆ ಈಗಲ್ಲ, ಬಹಳ ದಿನಗಳಿಂದ ಇದೆ. ಈಗ ಯಾಕೋ ಅದಕ್ಕೆ ಇನ್ನೊಂದಿಷ್ಟು ಪುಷ್ಟಿ, ಇನ್ನೊಂದಿಷ್ಟು ಬಲ, ಎರಡೂ ಸಿಗ್ತಾ ಇದೆ. ಸೋಮಶೇಖರ್ ಭೈರತಿ ಬಸವರಾಜು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅವರಿಬ್ಬರು ಇರೋದಿಲ್ಲ. ಎಸ್ ಟಿ ಸೋಮಶೇಖರ್ ಭೈರತಿ ಬಸವರಾಜು ಕಾಂಗ್ರೆಸ್ಗೆ ಬರ್ತಾರೆ ಎಂದಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅದು ಎವರಿ ಚುನಾವಣೆಯಲ್ಲಿ, ಪ್ರತಿ ಚುನಾವಣೆಯಲ್ಲಿ ಪಕ್ಷ ಬದಲಾವಣೆ ಮಾಡ್ಕೊಳ್ಳೋದು. ಅಲ್ಲಿರೋ ವಾತಾವರಣ ಕೆಟ್ಟಾಗ, ಅಲ್ಲಿರೋ ವಾತಾವರಣ ಅವ್ರಿಗೆ ಸೂಕ್ತ ಅನ್ನಿಸ್ತಾ ಇದ್ದಾಗ ಸಹಜವಾಗಿ ಆಗುತ್ತೆ. ಜೆ ಡಿ ಎಸ್ಸು ಕಾಂಗ್ರೆಸ್ಸು ನಮ್ಮಿಂದ ಹೋಗ್ಲಿವ, ಸೋಮಶೇಖರ್ ಭೈರತಿ ಇವರೆಲ್ಲ. ಅದರಿಂದ ಎಲ್ಲ ಪಕ್ಷದಲ್ಲೂ ಬದಲಾವಣೆ ಸಹಜವಾಗಿ ಆಗುತ್ತೆ. ಅದನ್ನು ನಾವೊಂದು ಸರ್ ಅವ್ರದ್ದು ಚರ್ಚಲ್ಲಿದೆ, ಗೊತ್ತಿಲ್ಲ ಅಂತಿಮವಾಗಿ. ನಮ್ಮಿಂದ ಅಲ್ಲಿ ಹೋಗಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೋ, ಅಲ್ಲೇ ಉಳಿತಾರೋ, ಅದೆಲ್ಲ ಚುನಾವಣೆ ಘೋಷಣೆ ಆದಾಗ ಗೊತ್ತಾಗುತ್ತೆ. ಅದು ಎವರಿ ಚುನಾವಣೆಯಲ್ಲಿ, ಪ್ರತಿ ಚುನಾವಣೆಯಲ್ಲಿ ಪಕ್ಷ ಬದಲಾವಣೆ ಮಾಡ್ಕೊಳ್ಳೋದು. ಅಲ್ಲಿರೋ ವಾತಾವರಣ ಕೆಟ್ಟಾಗ, ಅಲ್ಲಿರೋ ವಾತಾವರಣ ಅವ್ರಿಗೆ ಸೂಕ್ತ ಅನ್ನಿಸ್ತಾ ಇದ್ದಾಗ. ಇವ್ರಿಗೆ ಹಿಂದೆ ಇದ್ದಂಥ ಪಕ್ಷದ ವಾತಾವರಣ ಕೆಟ್ಟು ಹಾಳು ಬಿದ್ದೋಗಿತ್ತು. ಅದಾದ ನಂತರದಲ್ಲಿ ಇಲ್ಲ, ವಾತಾವರಣ ಭಾಳ ಸಂದಾಕಿರ್ತದೆ ಅಂದ್ಬಿಟ್ಟು ಇನ್ನೊಂದು ಪಾರ್ಟಿಗೆ ಬಂದರು. ಇಲ್ಲೂ ವಾತಾವರಣ ಕೆಟ್ಟೋಗ್ಬಿಡ್ತದೆ ಅಂತಂದರೆ ಮತ್ತೊಂದು ಪಾರ್ಟಿಗೆ ಹೋಗ್ತಾರೆ. ಇದು ಪೊಲಿಟಿಕಲ್ ಕನ್ವೀನಿಯನ್ಸು, ಇದನ್ನು ಆಪರೇಷನ್ ಅಂತ ಕರೆಯಲ್ಲ. ಆಪರೇಷನ್ ಯಾವಾಗ ಕರಿತೀರಿ, ಅದಕ್ಕೆ ನೀವು ಹೆಸರು ಯಾವಾಗ ಇಡ್ತೀರಿ ಆಪರೇಷನ್ ಅಂತ ಅಂತಂದರೆ, ಒಂದು ಪಕ್ಷವೋ ಮತ್ತೊಂದೋ ಮಗದೊಂದೋ ಎಲೆಕ್ಷನ್ ಆದ ನಂತರದಲ್ಲಿ ಒಂದು ಸ್ವಲ್ಪ ಕಡಿಮೆ ನಂಬರ್ಗಳಿದ್ದಾಗ ಸೆಳ್ಕೊಳ್ಳೋದು, ಬೇರೆ ಪಾರ್ಟಿಯಿಂದ ಆಯ್ಕೆಯಾಗಿ ಬಂದಂಥ ಶಾಸಕರನ್ನ ಸೆಳ್ಕೊಳ್ಳೋದಕ್ಕೆ ಆಪರೇಷನ್ ಅಂತೀರಿ. ಇದಕ್ಕೇನಂತೀರಿ? ಇದಕ್ಕೆ ಪೊಲಿಟಿಕಲ್ ಕನ್ವೀನಿಯನ್ಸ್ ಅಂತೀರಿ. ಆದರೆ ಅವ್ರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು ಅಂತ ತಾನೇ 17 ಜನ ಮುಂಬೈಗೆ ಹೋಗಿದ್ದು, ಸೋಫಿಟಲ್ ಹೋಟ್ಲಲ್ಲಿ ಇದ್ದಿದ್ದು, ರೆಸಾರ್ಟ್ಗಳಲ್ಲಿ ಇದ್ದಿದ್ದು, ಹೆಲಿಕಾಪ್ಟ್ರಲ್ಲಿ ಹೋಗಿದ್ದು, ಭಾಳ ದೊಡ್ಡ ನಾಟಕಗಳಾಗಿದ್ದು, ಸ್ಪೀಕರ್ ಮುಂದೆ ಬಂದಿದ್ದು, ರಾಜೀನಾಮೆ ಕೊಟ್ಟಿದ್ದು, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು. ಈಗ ಮತ್ತೆ ಅಲ್ಲಿ ಸಮಸ್ಯೆ ಕೇವಲ 2.5 ವರ್ಷದಲ್ಲಿ ತೊಂದರೆ ಆಗ್ತದೆ ಅಂತಂದರೆ, ಮನುಷ್ಯರೊಳಗೆ ಏನೋ ತೊಂದರೆ ಇರಬೇಕಾ, ಅಥವಾ ಪಾರ್ಟಿಯೊಳಗೆ ಏನೋ ತೊಂದರೆನಾ, ಅಥವಾ ಜನ ಓಟ್ ಹಾಕೋರದೇ ಏನಾದರೂ ಸಮಸ್ಯೆನ? ನನಗೂ ಪ್ರಶ್ನೆ ಇದೆ, ಉತ್ತರ ಕಂಡ್ಕೋಬೇಕು. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.